ರಜಕ್ಕೆ ಸೆಕೆಂಡ್ ಸ್ಟ್ಯಾಂಡರ್ಡು ಒಬ್ಬ ಕಸಿನು ಸಮ್ಮರ್ ವೆಕೇಷನ್ಗೆ ನಮ್ಮ ಮನೆಗೆ ಬಂದಿದ್ದ. ನಾನು ಪಕ್ಕ ಮಲಗಿಸ್ಕೊಂಡಿದ್ದೀನಿ ಅವನ್ನ, ನಾನು ಪಕ್ಕ ಮಲಗಿಸ್ಕೊಂಡಿದ್ದೀನಿ. ರಾತ್ರಿ ಅದು ಅವನಿಗೇನೋ ಭಯ ಆಯಿತು ಗೊತ್ತಿಲ್ಲ, ನನ್ನ ಕ್ಲೀನಾಗಿ ಬಂದು ತಪ್ಪಿಕೊಂಡು ಉಯ್ದುಬಿಟ್ಟು ಎದ್ದೋಗವನೆ. ಬೆಳಿಗ್ಗೆ ಎದ್ದು ನೋಡಿದ್ರೆ ನನ್ನ ಬಟ್ಟೆ ಎಲ್ಲ ಒದ್ದೆ. ಈಗೀಗ ನನ್ನ ಮಾತೇ ಕೇಳ್ತಿಲ್ವಲ್ಲೋ ನೀನು, ನಾನು ಇಮ್ಯಾಜಿನ್ ಮಾಡ್ಕೋತಿದ್ದೀನಿ. ಕಾಂತಾರ ಮೂವಿ ನಾವೆಲ್ಲರೂ ನೋಡಿದ್ದೀವಿ. 100 ಡೇಸ್ ಇವತ್ತು ಜೋರಾದ ಚಪ್ಪಾಳೆ ಬರಲಿ ಕಾಂತಾರ ಮೂವಿಗೆ. ಯಾ ನಿಮಗೆ ಗೊತ್ತು ಎಷ್ಟು ಎಲ್ಲರೂ ನೋಡ್ತಿದ್ರು, ಫಿಲಮ್ ಟಿಕೆಟೇ ಸಿಗ್ತಿರ್ಲಿಲ್ಲ. ನನಗೆ ಯಾವುದೋ ಒಂದು ದೂರ ಊರ ಆಚೆ ಇರೋ ಒಂದು ಟೆಂಟಲ್ಲಿ ಟಿಕೆಟ್ ಸಿಕ್ತು. ನೈಟ್ ಶೋ 10:30 ನಾನು ಬುಕ್ ಮಾಡಿ ಹೋಗ್ತಿದ್ದೀನಿ. ರ್ಯಾಪಿಡೋ ಬುಕ್ ಮಾಡಿದೆ, ರ್ಯಾಪಿಡೋ ಬಂತು. ನಾವಿಬ್ರು ಕೂತ್ಕೊಂಡು ಹೋಗ್ತಿದ್ದೀವಿ ಬೈಕಲ್ಲಿ. ಅವನು ಪಾಪ ಏನೇನೋ ಅವ್ರ ಮನೆ ಕಷ್ಟ ಸುಖಲ್ಲ ಹೇಳ್ಕೊಳಕ್ ಶುರು ಮಾಡ್ದ. ಓಕೆ ಕೇಳೋಣ, ಲವ್ ಮ್ಯಾಟ್ರಿಗೆ ಬಂದ. ಹುಡುಗಿರನ್ನ ನಂಬಾರ್ದು ಸರ್, ಹುಡುಗಿರನ್ನ ನಂಬಾರ್ದು. ಅವ್ರು ಯಾವಾಗಲೂ ಹಿಂಗೆ ಏನಾದರೂ ಹಿಂಗೆ ಮಾಡಿಬಿಡ್ತಾರೆ, ಕೈ ಕೊಟ್ಬಿಡ್ತಾರೆ. ನಮ್ಮ ಹುಡುಗಿನೂ ಹಿಂಗೆ ಮಾಡಿದ್ಲು. ನಾ ಹುಡುಗಿಗೆ ಸಪೋರ್ಟ್ ಮಾಡಿದೆ, ಬಿಡಿ ಸರ್ ಆ ಹುಡುಗಿ ಮನೇಲಿ ಏನೋ ಇರ್ತದೆ, ಬಿಡಿ ಸರ್ ನಮ್ಗೆ ಅರ್ಥ ಆಗಲ್ಲ. ಅವನು ನಮ್ಮ ಹುಡುಗಿಗೆ ನೀನು ಯಾಕೆ ಸಪೋರ್ಟ್ ಮಾಡ್ತಿದ್ಯಾ ಬೈದೆ. ಏನೋ ಫಾಸ್ಟ್ ಇಷ್ಟು ಹೋಗಿ ನಾನು ಸಾಯಿಸ್ಬಿಡ್ತಾನೆ ಅಂದ್ಬಿಟ್ಟು ಬೈದೆ. ನೀವು ಎಲ್ಲ ಹುಡುಗಿನೂ ಹಿಂಗೆ, ನಿಮ್ಮ ಹುಡುಗಿ ಏನು ಕಮ್ಮಿ, ನಾ ಈ ಹುಡುಗಿರೇ ಹಿಂಗೆ ಅಂದ. ನಮ್ಮ ಹುಡುಗಿಗೆ ನೀನೇ ಯಾಕೋ ಬೈತಿದ್ಯಾ. ಫಾಸ್ಟಾಗಿ ಹೋಗೋಕೆ ಶುರು ಮಾಡ್ದ, ಫಾಸ್ಟಾಗಿ ಹೋಗ್ತಾ ಒಂದು ಹೇಳ್ದ, ಇಲ್ಲ ಸರ್ ನನಗೆ ಆಗ್ತಿಲ್ಲ, ಅವಳು ಇಲ್ಲದೆ ಬದುಕಕ್ಕೆ ಆಗ್ತಿಲ್ಲ, ಬನ್ನಿ ಸತ್ತೋಗೋಣ. 2 ಲಾರಿ ಬರ್ತಿದ್ರೆ ಮಧ್ಯ ಕರ್ಕೋದ ನನ್ನ. ಸರಿ ಅಂತ ಥಿಯೇಟ್ರು ಬಂದೆ. ನನಗೆ ಹೆಂಗೆ ಸಿಕ್ಕಿತ್ತು ಅಂದರೆ ಮುಂದೆ ರೋಲಿ ಆತರ ಕಾರ್ನರಲ್ಲಿ ಒಂದು ಸೀಟ್ ನನಗೆ ಸಿಕ್ಕಿತ್ತು. ಹೋಗಿ ಕೂತೆ, ಪಕ್ಕದಲ್ಲಿ ಒಂದು ಸೀಟ್ ಖಾಲಿ ಇತ್ತು. ನನಗಿಲ್ಲಿ ಒಂದು ಹುಡುಗಿ ಬಂದು ಕೂತ್ರೆ ಎಷ್ಟು ಚೆನ್ನಾಗಿರುತ್ತೆ, ಫುಲ್ ಇಮ್ಯಾಜಿನೇಷನ್ಗೆ ಹೋಗ್ತಿದ್ದೀನಿ. ಅವಳು ಪಾಪ್ಕಾರ್ನ್ ತಂದರೆ ನಾವು ಸ್ವಲ್ಪ ಕೈ ಬಿಡ್ಬೋದು. ಅವಳಿಗೆ ಭಯ ಆದರೆ ಹಿಡ್ಕೊಳ್ಳಿ ನನ್ನ ಹಿಡ್ಕೊಳ್ಳಿ ನನಗೇನಾಗ. ಇದೇ ಟೈಮಲ್ಲಿ ಛೋಟಾ ಭೀಮ್ ಗೊತ್ತಲ್ಲ ನಿಮಗೆ, ಛೋಟಾ ಭೀಮ್ ಅವನಿಗೆ ಪ್ಯಾಂಟ್ ಶರ್ಟ್ ಹಾಕಿದಂಗೆ ಅವ್ನು ಒಬ್ಬ ನಡ್ಕ ಬಂದ. ಫುಲ್ ಕುಡ್ದವನೆ ಅವ್ನು, ನಡೆದಿ ಜಾಗ ಎಲ್ಲ ವಾಸನೆ. ಈ ಬೋಲೋ ಸುಭ ಕೇಸರಿ ಆ ಕೇಸರಿ ಅಂತ ಹೋದಾಗ ಎಲ್ಲ ಕಡೆ ಕೇಸರಿ ಹರಡ್ತಲ್ಲ, ಇವ್ನು ನಡೆದಿದ್ದ ಕಡೆ ಎಲ್ಲ ವಾಸನೆ. ಹಿಂಗೆ ನನ್ನ ಮೇಲೆ ನಾ ಹಿಂಗೆ ಹೋದ ನನ್ನ ಮೇಲೆ ನಾನು ಅನ್ಕೊಂಡೆ ಇವತ್ತು ಇವ್ನ ಪಕ್ಕ ಯಾರು ಕೂತ್ನೋ ಸತ್ತ ಅವನು ಇವತ್ತು ಗಾನ್. ನಾವು ಡ್ರೀಮ್ ಕಂಟಿನ್ಯೂ ಮಾಡ್ತಿದ್ದೆ, ನಾವು ಆ ಡ್ರೀಮ್ ಸಾಂಗ್ಗೆ ಲಂಡನ್ ಹೋಗೋಣ ಪ್ಯಾರಿಸ್ ಹೋಗೋಣ ಅಂತ ಎಲ್ಲ ಕಡೆ ಸುತ್ಕೊಬಂದು ಕುಡ್ಕ ನನ್ನ ಪಕ್ಕನೇ ಕೂತ. ಏನು ಮಾಡೋದಂತ ನೋಡ್ತಿದ್ದೀನಿ ಫಿಲಮು. ಫಿಲಮ್ ಶುರುವಾದಾಗ ಒಬ್ರು ಆಂಟಿ ಬರ್ತಾರೆ, ಅವ್ರು ನಿಮ್ಗೆ ತುಂಬ ಪರಿಚಯ, ತೋರಿಸ್ತೀನಿ. ಟಿಂಗ್ ಡಿಂಗ್ ಡಿಂಗ್. ನನ್ನ ಜೀವನ ಈಗ ಆಗುತ್ತೆ ಅಂತ ನಾನು ಅನ್ಕೊಂಡೇ ಇರಲಿಲ್ಲ. ಮುದ್ದಾದ ಮಕ್ಕಳು, ಮುತ್ತಿನಂಥ ಸಂಸಾರ, ಮುದ್ದಾದ ಗಂಡ, ತಂಬಾಕು ನನ್ನ ಜೀವನವನ್ನೇ ಹಾಳು ಮಾಡಿಬಿಡ್ತು. ಈಗ ನೆನಪಾಯ್ತು ಅವನಿಗೆ ಒಳಗೆ ಐತೆ ತಂಬಾಕು, ತೆಗೆದು ಆ ಕಣ್ ಕೂತ ಪಕ್ಕ ಇಲ್ಲೇ ಇದ್ದೀನಿ ಕೂತ. ಸರಿ ಫಿಲಮ್ ಶುರುವಾಯಿತು, ಫಿಲಮ್ ಶುರುವಾಯಿತು. ಮಲಗಕ್ಕೆ ಶುರು ಮಾಡ್ದೆ, ನಿದ್ರೆ ಬರೋಕ್ಕೆ ಶುರುವಾಯಿತು. ಎದ್ಬಿಟ್ಟು ಒಂದು ಸೀನ್ ಮಾತ್ರ ನೋಡ್ದ, ನೋಡ್ಬಿಟ್ಟು ಹೇಳ್ತಿರೋದು ಡೈರೆಕ್ಟ್ರಿಗೆ ಮಾಡಲೇಬಾರ್ದಾಗಿತ್ತು, ಕ್ಯಾಮ್ರಾನ ಇಲ್ಲಿಡಬೇಕಿತ್ತು, ಸ್ಕ್ರಿಪ್ಟಲ್ಲಿ ಇದು ಫಾಲ್ಟು. ಒಬ್ಬೊಬ್ಬನೇ ಮಾತಾಡ್ಕೋತವ್ರೆ. ಸರಿ ಅಂತ ಮತ್ತೆ ನಿದ್ರೆಗೆ ಹೋದ. ನಿದ್ರೆಗೆ ಹೋಗಿ ಮಲ್ಕೊಂಡಿದ್ರು ನನಗೇನು ಪ್ರಾಬ್ಲಮ್ ಅಲ್ಲ, ಪಕ್ಕದಲ್ಲಿ ನಾನಿದ್ದೀನಿ. ಹಿಂಗೆ ಮಲಗ್ತಾ ಝ್ವಯ್ ಅಂತ ಬಂದು ಎದೆ ಮೇಲೆ ಮಲಗ್ಬಿಟ್ಟ. ಟೈಮ್ ಹೋಗ್ತಾ ಹೋಗ್ತಾ ಮೇಲ್ಮೇಲೆ ಬರ್ತವ್ರೆ, ಇವಾಗ ಇಲ್ಲಿವರೆಗೂ ನನ್ಗೆ ಅವನ ಕೂದಲು. ನನಗೆ ನಾನು ಈ ಗುಹೆನ ಹಿಂಗೆ ಬಿಚ್ಚಿ ನೋಡ್ತಾರಲ್ಲ ಫಿಲಮ್ನ, ಹಂಗೆ ನೋಡ್ತಿದ್ದೀನಿ. ಇಷ್ಟ ಆಗಲಿಲ್ಲ, ತಳ್ಳದೆ ಝ್ವಯ್ ಅಂತ ಹೋದ. ಈ ಸತಿ ಫಾಸ್ಟಾಗಿ ಬಂದ, ಝ್ವಯ್ ಅಂತ ಬಂದು ಮಲಗಿದ್ದಲ್ದೆ ಈ ಸತಿ ಕಾಲೆಲ್ಲ ಹಾಕ್ತವನೆ. ಸರಿ ಅಂತ ಫಿಲಮ್ ಮುಗಿಯಕ್ಕೆ ಬಂತು, ಎಲ್ಲ ಆಯಿತು. ಅಲ್ಲಿವರೆಗೂ ನನ್ನ ಹಿಂಗೆ ತಪ್ಕೊಂಡು ಮಲ್ಕೊಂಡಿದ್ದ, ಈ ಗೋಡೆ ಮೇಲೆ ಅಲ್ಲಿ ಅಂಟ್ಕೊಂಡಿರ್ತದಲ್ಲ ಹಂಗೆ ಹಿಂಗೆ ಅಂಟ್ಕೊಂಡಿದ್ದ. ಸರಿ ಅಂತ ಫಿಲಮ್ ಮುಗೀತು. ಮುಗಿತಿದ್ದಾಗ ಒಂದು ಕಾಲ್ ಬಂತು, ಅವನಿಗೆ ಒಂದು ಫೋನ್ ಕಾಲ್ ಬಂತು. ಅವ್ರ ಹೆಂಡ್ತಿ ಈ ಕಡೆ ಮಾತಾಡ್ಬೋದಾಗಿತ್ತು, ಮಾಡಲ್ವಲ್ಲ ನನ್ನ ಕಿವಿನೇ ಟವರ್ ಅಂತ ಇಲ್ಲಿ ಬಂದ. ಹಾ ಹಲೋ ಎಲ್ಲ ಸರಿ. ಫೋನಲ್ಲಿ ಅವನು ಏನು ಹೇಳ್ದ ಅಂದರೆ, ಲೇ ಫಿಲಮ್ ನೋಡ್ತಿದ್ದೀನಿ, ಫಿಲಮ್ ನೋಡಕ್ ಬಿಡೆ. ಇಷ್ಟೊತ್ತು ನಾನು ಆ ಫಿಲಮ್ ನೋಡಕ್ ಬಿಡದೆ ಸಿಲ್ಕ್ ಸ್ಮಿತ ತರ ಅಮುಕಿ ಅವನು ಅಮುಕಿದ ಅಮುಕಗೆ ನನಗೆ ಉಚ್ಚೇನೆ ಬಂದ್ಬಿಡ್ತು. ನೀವು
ಲೋಕಲ್ ಥಿಯೇಟರ್ ಅಲ್ಲಿ ವಾಶ್ರೂಮ್ ಹುಡುಕೋ ಅವಶ್ಯಕತೆನೇ ಇಲ್ಲ. ವಾಸನೆನೆ ರಾರಾ ಅಂತ ಕರೀತಿರ್ತದೆ. ಆ ವಾಸನೆ ಎಲ್ಲಿದೆಯೋ ಅದನ್ನು ಮೂಸ್ಕೊಂಡು ಹೋದ್ರೆ ಸಾಕು, ನಿಮ್ಗೆ ವಾಶ್ರೂಮ್ ಸಿಕ್ಬಿಡುತ್ತೆ. ನಾನು ಹಂಗೆ ಓದೆ. ಹೋದ್ರೆ ಬಯಾಲಜಿ ಕ್ಲಾಸಲ್ಲಿ ಯಾವ್ಯಾವ ಚಿತ್ರಗಳಿರಬೇಕೋ, ಯಾವ್ಯಾವ ಇದಿರಬೇಕೋ ಅದೆಲ್ಲ ಅಲ್ಲಿದೆ. ನನಗೆ ಭಯ ಆಗೋಯ್ತು, ಬೇಡಪ್ಪ ಇಲ್ಲಿರೋದು ಅಂತ. ನನಗೆ ಅವಾಗ ನೆನಪಾಯ್ತು, ನೀವು ಮಾಲ್ಗೆಲ್ಲ ಹೋದ್ರೆ ಒಬ್ರು ನಮ್ಮನ್ನ ವೆಲ್ಕಮ್ ಮಾಡೋಕ್ಕೆ ನಿಂತಿರ್ತಾರೆ ವಾಚ್ಮೆನ್, ಎಲ್ಲ ಕಡೆ ಮುಟ್ತಾರೆ. ಒಂದು ಮಿಷನ್ ಇರುತ್ತೆ ಅವ್ರ ಕೈಯಲ್ಲಿ, ಅದು ಎಲ್ಲೂ ಕಿಂಕಿ ಏನಲ್ಲ, ಕಿಂಕಿ ಸರ್ ಮೊಬೈಲ್ ಸರ್ ಅದು ಓಕೆ. ಅದೇ ನೀವು ಮಾಲಲ್ಲಿ, ಶಾಪಿಂಗ್ ಮಾಲಲ್ಲಿ ಎಲ್ಲ ವಾಶ್ರೂಮ್ಗೆ ಹೋದ್ರೆ ಫುಲ್ ಕ್ಲೀನ್ ಇರುತ್ತೆ. ನಮ್ಮ ಬಯಾಲಜಿ ಸಿಸ್ಟಮೇ ಕನ್ಫ್ಯೂಸ್ ಆಗ್ಬಿಡುತ್ತೆ ಒಂದು ಕ್ಷಣ. ಇಲ್ಲ ಇಷ್ಟು ಕ್ಲೀನ್ ಇದ್ರೆ ನಾನು ಆಚೆ ಬರಲ್ಲಮ್ಮ, ನಮಗೆ ಕನ್ಫ್ಯೂಸ್ ಆಗ್ತಿದೆ ಇದು. ನೀವು ಹುಡುಗರನ್ನ ಅಬ್ಸರ್ವ್ ಮಾಡಿದ್ರೆ ಅವರೊಬ್ಬರೇ ಅಂತೂ ಉಚ್ಚೆ ಉಯ್ಯಕ್ಕೆ ಹೋಗಲ್ಲ, ಅವ್ರ ಜೊತೆಗೆ ಇನ್ನೊಬ್ರು ಬೇಕೇ ಬೇಕು. ಕಣ್ಣಲ್ಲೇ ಹೇಳ್ಬಿಡ್ತಾರೆ, ಹೋಗ್ಬಿಟ್ಟಾದ್ರೂ ನ್ಯಾಯವಾಗಿ ಬರ್ತಾರಾ, ಜಗಳ ಮಾಡ್ಕೊ ಬರ್ತಾರೆ, ಇವತ್ತು ನಾನೇ ಜಾಸ್ತಿ ಉಯ್ದಿದ್ದು ಒಪ್ಕೊಳ್ಳಲ್ಲ ನಾನು ಅಂತ. ಅದೇ ಹುಡುಗಿರು ಇಬ್ರು ಯಾರೇ ಗೊತ್ತಿರ, ಫ್ರೆಂಡ್ಸೇ ಇಲ್ಲ ಅವರು, ಒಳಗೋಗಿ ವಾಶ್ರೂಮ್ಗೆ ಹೊರಗೆ ಬರ್ತಾ ಫ್ರೆಂಡ್ಸ್ ಆಗಿ ಬರ್ತಿರ್ತಾರೆ. ಏ ವಿಚ್ ಏರ್ ಸ್ಪ್ರೇ, ಏ ವಿಚ್ ಶ್ಯಾಂಪೂ ಯಾ ಅಂತ ಮಾತಾಡ್ಕೊಂಡು. ನನಗೊಬ್ಬ ಫ್ರೆಂಡ್ ಇದ್ದ, ಅವನ ಲೈಫಲ್ಲಿ ಅವನ ಮುಖ್ಯ ಉದ್ದೇಶ ಏನು ಅಂದರೆ ಚೆನ್ನಾಗಿ ನೀರು ಕುಡಿತಾನೆ, ಕುಡ್ದಾದ್ಮೇಲೆ ಹೋಗಿ ಉಚ್ಚೆ ಹೋಯ್ತಾನೆ. ಗಾಡಿಯಲ್ಲಿ ಹೋಗ್ತಿದ್ದೀವಿ, ನಾನು ಓಡಿಸ್ತಿದ್ದೀನಿ, ಅವನ ಹಿಂದೆ ಕೂತಿದ್ದಾನೆ, ಹೋಗ್ತಾ ಇದ್ದೀವಿ. ಅವನಿಗೆ ಉಚ್ಚೆ ಬರೋಕ್ಕೆ ಸ್ಟಾರ್ಟ್ ಆಯಿತು. ಆ ಮಗ ಆ ಕಡೆ ನಿಲ್ಸೋ, ನನಗೆ ಉಯ್ಬೇಕು ಅಂತ. ನನಗೆ ಬರ್ತಿಲ್ಲ ಅನ್ಕೊಂಡು ನಾನು, ಏನೂ ಬರ್ತಿಲ್ವ ಅಂತ ಕತ್ನ ಮುಂದೆ ಹಾಕ್ಬಿಟ್ಟು ಬಾ ಬಾ ಬಾ. ಅವನ ಮುಖನ ಅಷ್ಟು ಹತ್ತಿರದಿಂದ ನೋಡಿ ನನಗೆ ಬಂದೇ ಬಿಡ್ತು. ಸರಿ ಅಂತ ಹೋಗಿ ಇಬ್ರು ನಿಂತಿದ್ದೀವಿ, ಒಂದು ಪಾಳು ಬಿದ್ದಿರೋ ಮನೆ ಗೋಡೆ, ಇಬ್ರು ನಿಂತಿದ್ದೀವಿ ಉಯ್ತಾ ಇದ್ದೀವಿ. ಹೇಳ್ದ ಒಂದು ಮಾತು, ಏಯ್ ಇದು ಯಾವ ಮನೆ ಗೊತ್ತಾ, ಇದು ದೆವ್ವದ ಮನೆ ಅಂತ. ನನಗೆ ಬೈದಲ್ಲಿ 2 ಲೀಟ್ರ್ ಎಕ್ಸ್ಟ್ರಾನೇ ಹೋಯ್ತು. ಪಕ್ಕದಲ್ಲಿ ಇವನು ಏನು ಮಾಡ್ತಾನೆ ಅಂದರೆ ಒಂದು ಸೌಂಡು, ಆ ಜಿಂಗ್ ತಕ್ಕ ತಕ್ಕ ಜುಮ್, ಜಿಂಗ್ ತಕ್ಕ ತಕ್ಕ ಜುಮ್, ಮಳೆ ಬಿಲ್ಲೆ ಮಳೆ ಬಿಲ್ಲೆ. ಏನು ಮಾಡ್ತವನೆ ಅಂತ ನೋಡಿದ್ರೆ ಉಚ್ಚೆಯಲ್ಲಿ ಮಳೆ ಬಿಲ್ಲು, ಬೆಟ್ಟ, ಮರ, ಮನೆ, ಮನೆಗೆ ದಾರಿ ಎಳಿತಿದ್ದ ನಿಂತೋಯ್ತು. ಡಿಸಪಾಯಿಂಟ್ ಆದ, ಛೇ ಆರ್ಟಿಸ್ಟ್ಗೆ ಬೆಲೆನೇ ಇಲ್ಲ, ಬರ ಹೋಗೋಣ ಸರಿ ಅಂತ ಇಬ್ರು ಹೋಗ್ತಿದ್ವಿ. ಸ್ವಲ್ಪ ದೂರ ಹೋದ್ವಿ, ಹೋಗ್ತಿದ್ದಂಗೆ ಈಗ ತಿರುಗಿಸೋ, ಈಗ ತಿರುಗಿಸೋ, ಈಗ ತಿರುಗಿಸೋ ಅಂದ. ಯಾಕೋ ಅಂದ್ರೆ ಈಗ ಬರ್ತೈತೆ, ಹೋಗ್ಬಿಟ್ಟು ಆರ್ಟ್ ಬೈ ಅಂತ ಬರೆದು ಬರ್ತೀನಿ. ರಜಕ್ಕೆ 2nd standard ಒಬ್ಬ ಕಸಿನು ಸಮ್ಮರ್ ವೆಕೇಷನ್ಗೆ ನಮ್ಮ ಮನೆಗೆ ಬಂದಿದ್ದ. ನಾನು ಪಕ್ಕ ಮಲಗಿಸ್ಕೊಂಡಿದ್ದೀನಿ ಅವನ್ನ, ನನ್ನ ಪಕ್ಕ ಮಲಗಿಸ್ಕೊಂಡಿದ್ದೀನಿ. ರಾತ್ರಿ ಅದು ಅವನಿಗೇನೋ ಭಯ ಆಯಿತು ಗೊತ್ತಿಲ್ಲ, ನನ್ನ ಕ್ಲೀನಾಗಿ ಬಂದು ತಪ್ಕೊಂಡು ಉಯ್ದ್ಬಿಟ್ಟು ಎದ್ದೋಗವನೆ. ಬೆಳಿಗ್ಗೆ ಎದ್ದು ನೋಡಿದ್ರೆ ನನ್ನ ಬಟ್ಟೆ ಎಲ್ಲ ಒದ್ದೆ. ಈಗೀಗ ನನ್ನ ಮಾತೇ ಕೇಳ್ತಿಲ್ವಲ್ಲ ನೀನು ಅಂತ ನಾನು ಇಮ್ಯಾಜಿನ್ ಮಾಡ್ಕೊತಿದ್ದೀನಿ. ನಮ್ಮ ಮನೇಲಿ ಬೈತವ್ರೆ, ಇಷ್ಟು ದೊಡ್ಡವನಾಗಿದ್ಯಲ್ಲ, ಆ ಚಿಕ್ಕ ಪಕ್ಕದ ಹಿಡಿದು ಕುಡಿ, ಅವಾಗಾದ್ರೂ ಬುದ್ಧಿ ಬರ್ತದೆ. ಅಮ್ಮ ಉಯ್ದಿರದೆ ಅವನಮ್ಮ. ಆ ಬೈಕ್ ಫ್ರೆಂಡು ಮತ್ತೆ ಇನ್ನೊಂದು 4 ಜನ ಫ್ರೆಂಡ್ನ ಕರ್ಕೊಂಡು ನಾವು ಸ್ವಿಮ್ಮಿಂಗ್ ಪೂಲ್ಗೆ ಹೋದ್ವಿ. ನಮ್ಮ ಲೈಫಲ್ಲಿ ಮಾಡಿರೋ 2nd ತಪ್ಪು. ಸ್ವಿಮ್ಮಿಂಗ್ ಪೂಲ್ಗೆ ಹೋಗಿ 4 ಜನ ಹಿಂಗೆ ಬಿದ್ದಿದ್ದೀವಿ. ಅವನು ಪಾಪ ಆಟ ಆಡ್ತಿದ್ದ, ಎದ್ದು ಆಚೆ ಬಂದ, ಸುತ್ತ ನೋಡ್ದ, ವಾಶ್ರೂಮ್ ಎಲ್ಲಾದರೂ ಇದೆಯಾ ಅಂತ. ಬಂದ ವಾಪಸ್, ವಾಪಸ್ ಬಂದು ಇನ್ನು ಉತ್ಸಾಹದಿಂದ ಆಟ ಆಡೋಕೆ ಶುರು ಮಾಡ್ತಿದ್ದ. ಅವನು ಚಂದ್ರಮುಖಿ ಆಗ್ತಿದ್ದ, ನಾಗವಲ್ಲಿ ಚಂದ್ರಮುಖಿ ಎಲ್ಲ ಅವನು ಹಂಗೆ ಆಗ್ತಿದ್ದು ನಮ್ಮ ಕಣ್ಣಿಗೆ ಕಾಣಿಸ್ತಿತ್ತು. ಪಕ್ಕದಲ್ಲಿ ಇನ್ನೊಬ್ಬ ನೀರಾನೆ ಥರ ಹಿಂಗೆ ಬಿದ್ದಿದ್ದು, ಅವ್ರು ಎದ್ದಿದ್ಬಿಟ್ಟು ಹೇ ಓಡ್ಬಂಡ್ರೆ ಓಡ್ಬಂಡ್ರೆ ಬಿಸಿನೀರು ಬಿಟ್ಟವ್ರೆ. ಅದು ಓಕೆ. ಪಕ್ಕದಲ್ಲಿ ಇನ್ನೊಬ್ಬ ಫುಲ್ಲು ನಾನು ತ್ರಿಬಲ್ ಇಚ್ ಫ್ಯಾನ್ ಅಂತ ನೀರನ್ನ ಕುಡಿದು, ಮಗ ನೀರಲ್ಲ ಉಪ್ಪು ಉಪ್ಪು, ಕ್ಲೋರಿನ್ ಜಾಸ್ತಿ, ಕ್ಲೋರಿನ್ ಅಲ್ಲ ಅದೊಂದು ಯೂರಿನ್ನು. ಪಕ್ಕದಲ್ಲಿ ಹುಡುಗಿರು ಏನು ಮಾಡ್ತಿದ್ದಾರೆ, ಅವ್ರು ನಮ್ಮನ್ನ ತಡಿಬೋದು. ಸ್ವಿಮ್ಮಿಂಗ್ ಪೂಲಲ್ಲಿ ಒಂದು ಹಾಕ್ಬಿಟ್ಟು ಬ್ಯಾರಿಗೇಡ್ ಥರ ಒಂದು ಬಲೂನ್ಸ್ನ ಹಿಂಗಿಟ್ಟು, ಹುಡುಗರೇ ಬೇರೆ ಅಂತೆ ಹುಡುಗಿರೇ ಬೇರೆ ಅಂತೆ, ಅವ್ರು ನಮ್ಮನ್ನ ತಡಿಬೋದು, ನಮ್ಮಿಂದಾಗ ಕಾನ್ಸಿಕ್ವೆನ್ಸಸ್ನ ತಡೆಯೋಕ್ಕಾಗಲ್ಲ. ಹೋಗೈತೆ ಆ ನೀರು. ಹುಡುಗಿರೇನು ಮಾಡ್ತವ್ರೆ, ಏ ಬೇಡ ಕಣೆ,
ಆ ಹುಡುಗಿ ಆಚೆ ಬಂದು ಹೇಳ್ತವಳೆ ಹೇ ಟುಡೇ ಐ ಆಮ್ ಫೀಲಿಂಗ್ ಸೋ ಫ್ರೆಶ್ ಯಾ ಈ ಮ್ಯಾಟ್ರ್ ಏನಾದರೂ ಫೇರ್ ಅಂಡ್ ಲವ್ಲಿ ಗೊತ್ತಾಗಿದ್ರೆ ಅವ್ನು ಹಂಗೆ ಎತ್ಕೊಂಡು ಹೋಗಿ ನಮ್ಮ ಫ್ರೆಂಡ್ನ ಅವ್ರ ಫ್ಯಾಕ್ಟ್ರಿಯಲ್ಲಿ ಇರಿಸಿ ಉಯ್ಯಪ್ಪ ಉಯ್ 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 ಇವತ್ತೆಷ್ಟಾಗುತ್ತೋ ಅಷ್ಟು ಉಯ್ಯಿ ನಮ್ಗೆ ಸೇಲ್ಸ್ ಡೌನ್ ಆಗೈತೆ ನೀನು ಉಯ್ಯಿ ಇದು ನಮ್ಮ ಒಂದು ಉಚ್ಚೆಯ ಕತೆ ಲೋಕಲ್ ಥಿಯೇಟ್ರಲ್ಲಿ ಮೂವಿ ನೋಡೋ ಮಜಾನೇ ಬೇರೆ ಅಲ್ವಾ ನೀವು ಥಿಯೇಟ್ರಲ್ಲಿ ನೋಡಿದ ಫಸ್ಟ್ ಫಿಲ್ಮ್ ಯಾವುದು ಅನ್ನೋದನ್ನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಈ ವಿಡಿಯೋಗೆ ಲೈಕ್ ಮಾಡಿ ತರಲೆ ಬಾಕ್ಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮರೀದೇ ಈ ವಿಡಿಯೋನ ಮ್ಯಾಕ್ಸಿಮಮ್ ಶೇರ್ ಮಾಡಿ ನಾನು ಮತ್ತೆ ಇನ್ನೊಂದು ವಿಡಿಯೋ ಜೊತೆ ನಿಮ್ಮನ್ನು ಭೇಟಿ ಮಾಡ್ತೀನಿ ಬಾಯ್.